ಮೋಸ ಮಾಡೋರು, ಮೋಸ ಮಾಡೋರು, ಮೋಸ ಮಾಡೋರು, ಅದು ನನಗೆ ಗೊತ್ತು. ಮೋಸ ಮಾಡೋರು 5 ಕೆಜಿ ಅಲ್ಲ, 1 ಕೆಜಿ ಕೊಡೋದು ಪರವಾಗಿಲ್ಲ, ಅದು ನಿಮ್ಮದಾಗಿರ್ತದೆ, ನಮಗೆ ಸಂತೋಷ ಇರ್ತದೆ. ತಪ್ಪು ಇವನು, ನಮ್ಮ ಇವನು ಗೆಲ್ಸಿದ ತಪ್ಪಾಯ್ತು. ಹಂಗೆ ನಿಜವಾಗ್ಲು ಬೇಡ ಮಾತಾಡ, ನಮಗೆ ಆ ದೇವರಿದ್ದಾರೆ. ಯಾರಾದ್ರೂ ಆರೋಪ ಮಾಡ್ಕೊಳ್ಳಿ, ಅದು ನಮ್ಗೆ ಬೇಕಾಗಿಲ್ಲ ಪಬ್ಲಿಕ್ಗೆ. ನಮ್ಗೆ ಏನು ಬಡಬಗರಿಗೆ ಒಂದು ಒಳ್ಳೇದಾಗಬೇಕು, ಕರ್ನಾಟಕ ಶಾಂತವಾಗಿ ನಡಿಬೇಕು, ಕರ್ನಾಟಕ ಜನತೆಗೆ ನೆಮ್ಮದಿ ಸಿಗ್ಬೇಕು, ಶಾಂತವಾಗಿರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಗೊಂದಲ ಸೃಷ್ಟಿ ಮಾಡಬಾರ್ದು. ಬಿಜೆಪಿಯವರು ಕಾಂಗ್ರೆಸ್ನವರು ಸೇರಿ ಸರ್ಕಾರದವರು 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, ಅದು ನಿಜ ಕೊಡ್ತೀನಿ ಅಂತ ಅಂದ್ಬಿಟ್ಟು ಇವಾಗ ಮೋಸ ಮಾಡೋರು, ಮೋಸ ಮಾಡೋರೆ, ಮೋಸ ಮಾಡೋರು, ಅದು ನನ್ಗೆ ಗೊತ್ತು. ಅದು ಮೋಸ ಮಾಡೋರು 10 ಕೆಜಿ ಅಂತ ಮೋಸ ಮಾಡೋರೆ, ಇವಾಗ ಏನು ಬರ್ತಾ ಇಲ್ಲ. ಅದು ನಾನು ಒಪ್ಕೋತೀನಿ, ಇವಾಗ ನಮ್ಮ ಅಣ್ಣ ಮಾತಾಡೋದು ಒಂದೇ, ನಾನು ಮಾತಾಡೋದು ಒಂದೇ. 10 ಕೆಜಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು 5 ಕೆಜಿ ಕೊಡ್ಕೊಡಲ್ಲ ಅಂದರೆ ನಮಗೆ ನಿಮ್ಮದು ಹೆಂಗಿರ್ತದೆ ನಮಗೆ ಹೇಳಿ. 5 ಕೆಜಿ 5 ಕೆಜಿ ಅಲ್ಲ, 1 ಕೆಜಿ ಕೊಡ್ಬಿಟ್ಟು ಪರವಾಗಿಲ್ಲ, ಅದು ನಿಮ್ಮದಾಗಿರ್ತದೆ, ನಮಗೆ ಸಂತೋಷ ಇರ್ತದೆ, ನಮಗೆ ಅದಾದ್ರೂ ಸಂತೋಷ ಆಗಿರ್ತದೆ. ಓಹ್, ನಮ್ಮವ್ರು ಗೆದ್ದವರಲ್ಲ, ನಮ್ಮ ಕೊಟ್ಟವ್ರು, ಅವ್ರು ನಾವು ಸಂತೋಷ ಇರ್ತೀವಿ, ಆಯ್ತಲ್ಲ. ಅದಕ್ಕೆ ಒಂದು ಕೊಟ್ಟಿಲ್ಲ ಅಂದರೆ ನೀವು, ನಿಮ್ಮಂಥವ್ರು ನಮಗೆ ನಮಗೆ ಬಡವ್ರಿಗೆ ಹಿಂಗೆ ಮಾಡ್ತಾವ್ರು ಅಂದರೆ ರೈತರುಗಳಿಗೆ ಹೆಂಗೆ ಮಾಡ್ತಾರೆ ಹೇಳಿ. ನಮ್ಮಂತ ಇಂಥವ್ರಿಗೆ ಮಾಡ್ತಾರ ಅಂತ ರೈತರುಗಳಿಗೆ ಏನು ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ದು ತಪ್ಪು ಅಂತ ಇವ್ರು ಆರೋಪ ಮಾಡ್ತಾರಲ್ಲ. ಇಲ್ಲ, ರೈತರುಗಳು ತಪ್ಪು, ತಪ್ಪು ಇವುದೇ, ನಮ್ಮ ಇವನು ಗೆಲ್ಸಿದ ತಪ್ಪಾಯ್ತು. ಇನ್ನು ನಿಜವಾಗ್ಲು ಬೇಡ ಮಾತಲ್ಲ, ನಮಗೆ ಆ ದೇವರಿದ್ದಾರೆ, ನಮ್ಗೆ ಸಾಕ್ತಾರೆ, ನಮಗೆ ನಮಗೆ ಏನೋ ದೇವ್ರು ಕೊಟ್ಟವ್ರೆ ಸಾಕ್ತಾರೆ ಅಷ್ಟೇ. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಅಂತ ನೀವು ನಂಬಿದ್ರಿ, ಇವಾಗ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ? ಹೌದು, ಇವಾಗ ಕೊಡ್ತಾ ಇಲ್ಲ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ನಿಮ್ಮನ್ನೆಲ್ಲ ಜಮೀನು ಎಲ್ಲ ಕೊಡಿಸ್ತೀವಿ, ನಿಮ್ಮನ್ನೆಲ್ಲ ಚೆನ್ನಾಗಿ ಮಾಡಿಸ್ತೀವಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಹೇಳಿದೆ. ಏ, ಇದು ಮಾಡಿಸ್ತೀನಿ ಯಾಕೆ? ಮೈನು ಈ ಜಾಗ ರೈಲ್ ಪಟ್ಟ ಇಲ್ವಾ, ಆ ಕಡೆ ಎಲ್ಲ ಬರ್ತಾರೆ, ನಾವು ಹೆಣ್ಮಕ್ಳೆಲ್ಲ ಓಡ್ತಾವ ಪಾಪ ಅವ್ರಿಗೆಲ್ಲ ಜಾಗ ಇದ್ಬಿಡಿ. ನಾಲ್ಕು ಹೇಳ್ತಾರದು ಅಕ್ಕಿ ವಿಚಾರ ಮಾತ್ರ ಇವಾಗ ತೊಗೊಂಡಿರೋದು. ಅಕ್ಕಿ ಅಕ್ಕಿ ಕೊಡ್ತೀನಿ, ಅಕ್ಕಿ ಕೊಡ್ತಾ ಇಲ್ಲ ಸರ್, ಕೊಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅಕ್ಕಿ ಮಾತ್ರ ಕೊಡ್ತಾ ಇಲ್ಲ, ದೇವ್ರಣ್ಣ ಕೊಡ್ತಾ ಇಲ್ಲ, ದೇವ್ರಣ್ಣ ಕೊಡ್ತಾ ಕೃಷ್ಣ. ನಮಗೆ ಅವರು ಇವರು ಅಂತ ಏನಿಲ್ಲ ಸರ್, ನಾವು ಬಡವ್ರ ಬಗರಿಗೆ ರೇಷನ್ ಕೊಡಬೇಕು ಅಂತ ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದಾರೆ. ಅದೇ ಅಕ್ಕಿ ಸಿಗಬೇಕು, ಏನೇ ಫೆಸಿಲಿಟಿಗಳಾದರೂ ಮಹಿಳೆಯರಿಗೆ ಆಗಲಿ ಎಲ್ಲ ಬಡ ಮಹಿಳೆಯರಿಗೆ ಸಿಗಬೇಕು, ಕೊಡೋ ವ್ಯವಸ್ಥೆ ಏನು ಒಪ್ಕೊಂಡಿದ್ದಾರೆ ಅದನ್ನು ಕೊಡಬೇಕು ಕಾಂಗ್ರೆಸ್ ಸರ್ಕಾರ ಅಂತ ನಾವು ಕೇಳ್ಕೊತೀವಿ ಸರ್. ಈಗ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ, ಹಾಂ ಸರ್, ಈಗ 10 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಆಗ್ತಿಲ್ಲ, ಇನ್ನೂ ಟೈಮ್ ತೊಗೊಂತಾನೆ ಇದ್ದಾರೆ, ಏನು ತಿಳಿದ್ರಿ ಸರ್? ಅವರು ಈಗ ಕೇಂದ್ರದಿಂದ ಪಾಸ್ ಆಗಬೇಕಲ್ವರ, ಅಯ್ಯರ್ ಕೈಲಿ ಏನೂ ಇಲ್ಲ, ಅಯ್ಯ ಕೇಂದ್ರನೂ ಹಿಂದೆ ಇದ್ದು ಈ ಕಡೆ ರಾಜ್ಯನೂ ಸಿದ್ದರಾಮಯ್ಯರದ್ದೇ ಇದ್ದಿದ್ರೆ, ಡಿ ಕೆ ಶಿವಕುಮಾರ್ ಸರದ್ದೇ ಇದ್ದಿದ್ರೆ ನಾವು ಏನು ಜಬರ್ದಸ್ತ್ ಮಾಡ್ಬೋದಿತ್ತು. ಕೇಂದ್ರದಲ್ಲಿ ಮೋದಿ ಸರ್ ಇರೋ ಕಾರಣದಿಂದ, ಹಾಗಾಗಿ ಮೋದಿಯವರು ಕೂಡ ಸಿದ್ದರಾಮಯ್ಯವರು ಅಡ್ಜಸ್ಟ್ಮೆಂಟಿಂದ ಅವರು ಎಷ್ಟು ದಿನ ಟೈಮ್ ತಗೋತಾರೆ ಅಷ್ಟು ದಿನ ಟೈಮ್ ತಗೊಂಡು ಒಂದು ರೇಷನ್ನ ಪಾಸ್ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಈಗ ಕೇಂದ್ರ ಸರ್ಕಾರದಿಂದ 5 ಕೆಜಿ ಕೊಡ್ತಾ ಇದ್ದಾರೆ, 10 ಕೆಜಿ ಅಂತ ಹೇಳ್ಬಿಟ್ಟಿದ್ದಾರೆ, ಹೇಳಿದ್ದಾರೆ ಈ ಕೇಂದ್ರ ಸರ್ಕಾರದಿಂದ. ಅವಾಗಿಂದ 5 ಕೆಜಿ ಕೊಡೋದು ಕೊಡ್ತಾನೆ ಇದ್ದಾರೆ, ಇನ್ನು 5 ಕೆಜಿ ಎಕ್ಸ್ಟ್ರಾ ಕೊಡ್ಲಿದ್ದಕ್ಕೆ ಕರ್ನಾಟಕ ಸರ್ಕಾರದಿಂದ ಕಷ್ಟ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರಂತದ್ದು. ಇದಕ್ಕೆ 10 ಕೆಜಿ ಕೊಡ್ತಾರೆ ಅನ್ನೋ ನಿಮ್ಗೆ ಭರವಸೆ ಇದೆಯಾ? ಕೊಡಬೇಕು ಸರ್. ಇಲ್ಲ, ಫಸ್ಟ್ ಎಲ್ಲ ಸಿದ್ದರಾಮಯ್ಯವ್ರು ಕೊಡ್ತಾ ಇದ್ರು, ಇವಾಗಲೂ ಕೂಡ ಸಿದ್ದರಾಮಯ್ಯವರು ಕೊಡ್ತೀನಿ ಅನ್ನೋ ಭರವಸೆ ಮೇಲೆ ಮಾತಾಡಿದ್ದಾರೆ. 10 ಕೆಜಿ ಅಕ್ಕಿ ಖಂಡಿತ ಕೊಡಲೇಬೇಕು ಸರ್, ಯಾಕೆಂದರೆ ಎಲ್ಲ ಬಡ ಕುಟುಂಬಗಳಿದ್ದಾವೆ. ಅಕ್ಕಿ ಮೊದಲೇನು ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಇದ್ದಾಗ 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಅದೇ ರೀತಿ ಕೇಂದ್ರದಿಂದ ಅವರು 5 ಕೆಜಿ ಕೊಡ್ತೀನಿ ಅನ್ನೋದೇ ಏನು ಬೇಡ. ಇವಾಗ ಅವರು 5 ಕೆಜಿ ಇವರು 5 ಕೆಜಿ ಸೇರಿ 10 ಕೆಜಿ ಕೊಡಲೇಬೇಕು ಸರ್. ಇದು ಬಡಬಗ್ಗರಿಗೆ ಅನ್ನೋ ದಾರಿ ಮಾಡಿದಾರಲ್ಲ, ಅದು ಏನು ಹಿಂದಿನಿಂದ ನಡ್ಕೊಂಡು ಬಂದೈತೆ, ಈಗ ಅದು ಕೊಡಲೇಬೇಕು. ಸರ್ ಇದು ಹೆಂಗೆ ಗೊತ್ತರ, ಯಾರ ಮೇಲೆ ಯಾರಾದರೂ ಆರೋಪ ಮಾಡ್ಕೊಳ್ಳಿ, ಅದು ನಮಗೆ ಬೇಕಾಗಿಲ್ಲ ಪಬ್ಲಿಕ್ಗೆ. ನಮಗೆ ಏನು ಬಡಬಗ್ಗರಿಗೆ ಒಂದು ಒಳ್ಳೇದಾಗಬೇಕು, ಬಡಬಗ್ಗರಿಗೆ ಒಳ್ಳೇದಾಗಬೇಕು. ಈಗ ಇವರು ವೈಯಕ್ತಿಕ ವಿಚಾರವಾಗಿ ಇವರು ಹೋರಾಟ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಮ್ಮ ಏನು ಪಬ್ಲಿಕ್ ಜನಗಳಿದ್ದಾರೆ, ನಮ್ಮ ಬಡವ್ರ ಬಗ್ಗರು ಏನಿದ್ದಾರೆ, ಅವ್ರಿಗೆ ಅಕ್ಕಿ ಅನುದಾನ ಅನ್ನ ಬಗ್ಗೆ ನೀಡಬೇಕು. ಏನು ಫೆಸಿಲಿಟಿಗಳಿದ್ದಾವೆ ಸರ್ಕಾರದಿಂದ ಕೊಡಬೇಕು, ವಸತಿ ಯೋಜನೆ ಆಗಿರ್ಬೋದು, ಒಂದು ನಿವೇಶನಗಳಾಗಿರ್ಬೋದು, ಈ 2000 ಹೇಳಿದ್ದಾರೆ, ಮತ್ತು ಬಸ್ ಪಾಸ್ ಹೇಳಿದ್ದಾರೆ, ಇವೆಲ್ಲ ಏನು ಮಾತಾಡಿದ್ದಾರೆ. ಇವರು ಯಾವುದೇ ಸರ್ಕಾರ ಇರಲಿ, ನಾವು ಅದನ್ನು ಕೇಳಲ್ಲ. ನಮ್ಮ ಯಾರು ಜನ ಇದ್ದಾರೆ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಇವರು ಒಳ್ಳೇದು ಮಾಡಬೇಕು, ಕರ್ನಾಟಕ ಶಾಂತವಾಗಿ ನಡಿಬೇಕು, ಕರ್ನಾಟಕ ಜನತೆಗೆ ನೆಮ್ಮದಿ ಸಿಗಬೇಕು, ಶಾಂತವಾಗಿರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಗೊಂದಲ ಸೃಷ್ಟಿ ಮಾಡಬಾರ್ದು. ಬಿಜೆಪಿಯವರು ಕಾಂಗ್ರೆಸ್ನವರು ಸೇರಿ ಎಷ್ಟೋ ಈಗೆಲ್ಲ ಕರೆಂಟ್ ಬಿಲ್ ಜಾಸ್ತಿ ಬಂದದೆ ಅಂತ ಸಿದ್ದರಾಮಯ್ಯವರು ಆರೋಪ ಮಾಡ್ತಾರೆ. ಈಗ ಇವರು ಬೊಮ್ಮಯ್ಯವ್ರ ಸರ್ಕಾರ ಆಳ್ತಾ ಇದ್ರು, ಅವಾಗಿಂದ ಎಲ್ಲನೂ ಸೇರಿ ಈಗ ಲೆಕ್ಕ ತಗೋತಾ ಇದ್ದಾರೆ, ಸಿದ್ದರಾಮಯ್ಯ ಲೆಕ್ಕ ಕೊಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ ರೆಚ್ಚು ಮಾಡಿದ್ದಾರೆ ಅನ್ನೋದನ್ನು ಆರೋಪ ಮಾಡಬಾರ್ದು.
ಏನು ಹಿಂದಿಂದು ನಾವು ತಗ ಅವರು ಏನು ರಾಜಕೀಯ ಮಾಡಿದ್ರು ಅದನ್ನು ನಾವು ಲೆಕ್ಕ ಕೊಡ್ತಾಯಿದ್ದೀವಿ ಅಂತ ಬೊಮ್ಮಯ್ಯವರು ಮಾತಾಡಬೇಕು. ನಾನು ಹೊಸ ಲೆಕ್ಕ ತಗೋತಾ ಇದ್ದೀನಿ, ಇನ್ನು ಮುಂದಕ್ಕೆ ನಂದಿದು ಅಂತ ನಮ್ಮ ಸಿದ್ದರಾಮಯ್ಯರು ಮಾತಾಡಬೇಕು. ಇಬ್ಬರು ಸೇರಿ ಜನಕ್ಕೆ ಸೃಷ್ಟಿ ಮಾಡಿ ಗೊಂದಲ ಸೃಷ್ಟಿ ಮಾಡಿ ಸಿದ್ದರಾಮಯ್ಯನ ಮೇಲೆ ಆರೋಪ ಮಾಡೋದು ಅವರು ಸರಿ ಇಲ್ಲ, ಇವ್ರು ಮಾಡೋದು ನನ್ನ ಮೇಲೆ ಆರೋಪ ಮಾಡ್ತಾಯಿದೆ ಅಂತ ಹೇಳಿ ಸಿದ್ದರಾಮಯ್ಯರು ಹೇಳೋದು ಸರಿ ಇಲ್ಲ. ಬೇಕೇ ಬೇಕು. ಯಾಕೆ ಅಂತಂದರೆ ಬಡವ್ರು ಬಗ್ಗರಿದ್ದಾರೆ, ವಿಧವೆಯರಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು ಜೀವನ ಮಾಡ್ತಾಯಿದ್ದಾರೆ, ಹೆಣ್ಮಕ್ಳು ಜೀವನ ಮಾಡ್ತಾಯಿರೋ ದೇಶದಿಂದ 10 ಕೆಜಿ ಅಕ್ಕಿ ಬೇಕೇ ಬೇಕು. ತಿನ್ನಕ್ಕೆ ಏನು ಕೊಡ್ತಾರೋ ಬಿಡ್ತಾರೋ ಅನ್ನ ಅಂತೂ ಬೇಕೇ ಬೇಕು ಸರ್ ಎಲ್ಲರಿಗೂ. ಅಕ್ಕಿ ಇಲ್ಲಾಂದ್ರೆ ಏನು ನಡೆಯೋದಿಲ್ಲ ಮನೇಲಿ. ಅಕ್ಕಿ ಒಂದು ಸಿಕ್ಕಿದ್ರೆ ಬಾಡಿಗೆ ಕಟ್ಟೋರು ಬಂಗ ಕಟ್ಟೋರು ಏನೋ ಸ್ವಲ್ಪ ಉಸಿರಾಡ್ತಾರೆ, ಅದು ಇಲ್ಲ ಅಂತಂದ್ರೆ ತುಂಬ ಕಷ್ಟ ಅಲ್ವರ. ಹಾಗಾಗಿ 10 ಕೆಜಿ ಅಕ್ಕಿ ಬೇಕೇ ಬೇಕು. ಇವರು ವೈಯಕ್ತಿಕವಾಗಿ ನಿಲ್ಲಿಸಬೇಕು ಇವ್ರ ಗಲಾಟಿಗಳನ್ನ. ಏನು ಅಯ್ಯ ಗೆದ್ದು ಬಂದಿದ್ದಾರೆ, ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದನ್ನು ಶಾಂತಿಯಾದ ರೀತಿಯಲ್ಲಿ ಕೊಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಮ್ಮ ಬಿಜೆಪಿಯವರು ಏನು ಇದುವರೆಗೂ ಏನು ತಪ್ಪಾಗಿ ನಡ್ಕೊಂಡಿಲ್ಲ, ಅವರು ಏನು ಬೇಕೋ ಫೆಸಿಲಿಟಿಗಳು ಮಾಡಿದ್ದಾರೆ, ಅದೇ ರೀತಿ ಅಯ್ಯರ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ. ಅವರು ಇಬ್ಬರು ಸೇರಿ ಮಾಡಲಿ, ಕೇಂದ್ರ ಸಿದ್ದರಾಮಯ್ಯವರು ಮೋದಿ ಅವರೆಲ್ಲ ಸೇರಿ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಸರ್. ಸರ್, ನಮ್ಮ ಹೆಸರು ಪ್ರೇಮ.